ಮತ್ತೆ ನ್ಯೂಸ್ ಲಂಚ್ಗೆ ಸ್ವಾಗತ. ಬಾಲಿವುಡ್ ಟಾಲಿವುಡ್ನ ನಟ ಪ್ರಭಾಸ್ ಅಭಿನಯದ ಬಾಹುಬಲಿ ಚಿತ್ರ ರಾಜ್ಯದಾದ್ಯಂತ ತೆರೆ ಕಂಡಿದ್ದು, ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಚಿತ್ರ ನೋಡೋದಕ್ಕೆ ಭಾರೀ ನೂಕುನುಗ್ಗಲು ಉಂಟಾಯಿತು. ಪಟ್ಟಣದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆಗೊಂಡಿದ್ದು, ಅಭಿಮಾನಿಗಳು ಟಿಕೆಟ್ಗಾಗಿ ತಳ್ಳಾಟ ನಡೆಸಿದರು. ಅಲ್ಲದೆ ಟಾಕೀಸ್ನ ಕಿಟಕಿಗಳ ಮೂಲಕ ನುಗ್ಗಿ ಚಿತ್ರ ವೀಕ್ಷಿಸಿದರು. ಇಂದು ಬಾಹುಬಲಿ, ಬಹುನಿರೀಕ್ಷಿತ ಬಾಹುಬಲಿ ಚಿತ್ರ ತೆರೆ ಕಂಡಿದ್ದು ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿದೆ. ತುಮಕೂರಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಕಿಟಕಿಗಳ ಒಳಗೆ ನುಗ್ಗೋದ್ರ ಮೂಲಕ, ಕೆಲವರಿಗೆ ಟಿಕೆಟ್ ಸಿಗದೇ ಇದ್ದಾಗ ಕಿಟಕಿಗಳ ಒಳಗೆ ನುಗ್ಗಿ, ಇನ್ನು ಕೆಲವರು ನೂಕು ನುಗ್ಗಲಲ್ಲಿ ಸಾಕಷ್ಟು ಹರಸಾಹಸಪಟ್ಟು ಟಿಕೆಟ್ ಖರೀದಿ ಮಾಡಿದಂತಹ ದೃಶ್ಯಗಳು ಕೂಡ ಸಾಮಾನ್ಯವಾಗಿ ಕಂಡು ಬಂದಿರುವಂತಹದ್ದು. ತುಮಕೂರಿನ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಹವಾ ಕ್ರಿಯೇಟ್ ಮಾಡುವಂತಹ ಬಾಹುಬಲಿ ಚಿತ್ರ ಅಭಿಮಾನಿಗಳಿಗೆ ರಸದೌತಣವನ್ನು ಉಣಬಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಬಾಹುಬಲಿ ಚಿತ್ರವನ್ನು ಮಿಸ್ ಮಾಡಿಕೊಳ್ಳೇಬಾರದು ಅನ್ನುವಂತಹ ಅಭಿಮಾನಿಗಳು ಯಾವ ಮಾರ್ಗ ಹಿಡಿದಿದ್ದಾರೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಥಿಯೇಟರ್ನ ಒಳ ನುಸುಳ್ತಾ ಇದ್ದಾರೆ. ಎಲ್ಲೆಲ್ಲಿ ಕಿಂಡಿಗಳು ಸಿಗುತ್ತೆ, ಎಲ್ಲೆಲ್ಲಿ ಕಿಟಕಿಗಳು ಸಿಗುತ್ತೆ, ಆ ಎಲ್ಲ ಕಿಟಕಿಗಳ ಒಳಗಿನಿಂದ ಥಿಯೇಟರ್ನ ಒಳ ನುಗ್ಗುವಂತಹ ಪ್ರಯತ್ನಗಳನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸುಮಾರು 2 ವರ್ಷಗಳ ಪ್ರಯತ್ನ, ರಾಜಮೌಳಿ ಹಾಗೂ ಪ್ರಭಾಸ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರುವಂತಹ ಅದ್ಧೂರಿ ಚಿತ್ರ, ಸುಮಾರು 250 ಕೋಟಿ ರೂಪಾಯಿಗಳ ಬಿಗ್ ಬಜೆಟ್ ಮೂವಿ, ಇಡೀ ವಿಶ್ವದಾದ್ಯಂತ 4,500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ, ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರದರ್ಶನಗೊಳ್ತಾ ಇರುವಂತಹ ಬಾಹುಬಲಿ ಚಿತ್ರ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದ್ದು, ಮೊದಲ ದಿನದ ಪ್ರದರ್ಶನವನ್ನು ನೋಡೋದಕ್ಕೆ ಅಭಿಮಾನಿಗಳು ನೂಕು ನುಗ್ಗಲು ನಡೆಸ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇವೆ. ತುಮಕೂರಿನ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ರಾಜ್ಯದಾದ್ಯಂತ ಕೂಡ ಬಾಹುಬಲಿ ಅವರ ಬಹಳ ದೊಡ್ಡ ಮಟ್ಟಕ್ಕೆ ಇದೆ ಅಂತ ಹೇಳಬಹುದು. ತುಮಕೂರಿನಲ್ಲಿ ಜನ ಕಿಟಕಿಗಳ ಮೂಲಕ ಒಳನುಗ್ಗಿ ಚಿತ್ರ ವೀಕ್ಷಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಟಿಕೆಟ್ ಖರೀದಿಸೋದಕ್ಕೆ ನೂಕು ನುಗ್ಗಲು ಉಂಟಾಗ್ತಾ ಇದೆ. ಯಾವ ರೀತಿ ನೂಕು ನುಗ್ಗಲು ಉಂಟಾಗಿದೆ ಅನ್ನೋದನ್ನು ನೀವು ನೋಡಬಹುದಾಗಿದೆ. ಟಿಕೆಟ್ಗಳನ್ನು ಯಾವ ಕಾರಣಕ್ಕೂ ಬಿಟ್ಕೊಡುವಂತಹ ಸ್ಥಿತಿಯಲ್ಲಿ ಅಭಿಮಾನಿಗಳು ಇಲ್ಲ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ಕಿಟಕಿಗಳ ಮುಖಾಂತರ ಅಥವಾ ಬೇರೆ ಬೇರೆ ಗೇಟ್ಗಳ ಮುಖಾಂತರ ಒಳನುಸುಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಟಿಕೆಟ್ಗಳನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋ ದೃಶ್ಯ ಸಾಮಾನ್ಯವಾಗಿ ಕಂಡುಬಂತು.